ಭಾಳ ಮುಖ್ಯವಾದದ್ದು. ಮತ್ತು ಎಲ್ಲೇ ಒಂದು ಕಡೆ ಒಪ್ಪು ಅಂತಂದರೆ ಯಾವುದಾದ್ರೂ ಆಸ್ತಿಯನ್ನು ಅದು ತನ್ನ ಹೆಸರಲ್ಲಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹುಶಃ ಇದನ್ನು ಯಾರೂ ಕೇಳದೇ ಇದ್ದರೆ, ಅದು ಸರಿಯಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗದೇ ಇದ್ದರೆ, ಅದು ಕೆಲವು ದಿವಸಗಳಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡುವಂಥದ್ದು ಹವಣಿಕೆ ಇದು. ಹೀಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಮತ್ತು ನ್ಯಾಷನಲ್ ಲೆವೆಲಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ಸಲುವಾಗಿ ಯಾವುದೇ ಒಂದು ಹೀನ ಕೆಲಸ ಮಾಡಲಿಕ್ಕೂ ರೆಡಿಯಾಗಿದೆ ಅನ್ನುವಂಥದ್ದು ಇದು ಅರ್ಥ ಆಗ್ತದೆ. ಅಲ್ಲಿ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಕಾನೂನಿಗೆ ತಿದ್ದುಪಡಿ ತೊಗೊಂಬಂದು ಇಡೀ ಕಾನೂನನ್ನು ಅಬಾಲಿಷ್ ಮಾಡಿಕೊಟ್ಟಿಲ್ಲ, ಅದರಲ್ಲಿ ತಿದ್ದುಪಡಿ ತಂದು ಅಲ್ಲೇನೋ ಲೋಪದೋಷಗಿದೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿದರೆ ಅದನ್ನು ಟೀಕೆ ಮಾಡೋದು. ಅಲ್ಲಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಗಿದೆ, ಅಲ್ಲಿ ಗೊಂದಲ ಹಾಕೋದು, ಗದ್ದಲ ಹಾಕೋದು, ಪ್ರೊಟೆಸ್ಟ್ ಮಾಡೋದು, ವಾಕೌಟ್ ಮಾಡೋದು, ಇದೆಲ್ಲ ನಡೀತಾ ಇದೆ. ನಿಮಗೆ ರಚನಾತ್ಮಕ ಸಲಹೆ ಸೂಚನೆ ಕೊಡಿ. ನಾಳೆ ವರ್ಕ್ ಪ್ರಾಪರ್ಟಿ ಸಂಬಂಧಪಟ್ಟದ ಅಮೆಂಡ್ಮೆಂಟು ಇನ್ನು ಆ್ಯಕ್ಟ್ ಬಂತಂದರೆ, ಆ ಬಿಲ್ ಬಂತಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ಅದು ಬಿಟ್ಟು ನಿಜಾಂಶವನ್ನು ಮುಚ್ಚಿ ಹಾಕುವಂಥದ್ದು, ಮತ್ತು ನಾವೇನು ವರ್ಕ್ ಪ್ರಾಪರ್ಟಿನ ಉಳಿಸ್ಲಿಕ್ಕೆ ಕೊಟ್ಟೇವಿ, ವಕ್ಫನ್ನು ಉಳಿಸೋಕೆ ಕೊಟ್ಟೇವೆ ಅಂಥೇಳಿ ಅಲ್ಪಸಂಖ್ಯಾತರ ತುಷ್ಟೀಕರಣ. ಹೀಗಾಗಿ ಇವತ್ತು ಎಂ ಬಿ ಪಾಟೀಲರು ಹೇಳಿದರು ಬರೀ 11 ಎಕರೆ ಮಾತ್ರ ಐತಿ, ಉಳಿದಿದ್ದು ಸಂಬಂಧ ಇಲ್ಲ ಅಂತ ಹೇಳಿದರು. ಮತ್ತು ಹಂಗಾದ್ರೆ 12,000 ಎಕರೆ 14,000 ಎಕರೆಗೆ ನೀವು ನೋಟಿಸ್ ಯಾಕೆ ಕೊಟ್ರಿ? ಈ ಪ್ರಶ್ನೆ ಬರ್ತದೆ, ಯಾಕೆ ನೋಟಿಸ್ ಕೊಟ್ರಿ? ನೀವು ಮಂತ್ರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಬರೀ 11 ಎಕರೆ ಅಂತ ಹೇಳಿದ್ರಿ. ಆಮೇಲೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಕಂದಾಯ ಮಂತ್ರಿ, ಇಲ್ಲ ರೈತರದ್ದು ಯಾವುದೋ ಹೊಲ ನಾವು ತೆಗೆದುಕೊಳ್ಳೋದಲ್ಲ, ಅದು ತಪ್ಪು ಮಾಹಿತಿಯಿಂದ ತಪ್ಪು ಸಂಸ್ಕೃತಿಯಿಂದ ತಪ್ಪಾಗಿದೆ ಅಂತ ಹೇಳ್ತಾ ನೋಡಿದರೆ ಸರ್ಕಾರ ಪ್ರತಿ ಹೆಜ್ಜೆಯಲ್ಲಿ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅನ್ನೋದು ಇದೊಂದು ಉದಾಹರಣೆ. ಅದಕ್ಕಾಗಿ ಇಮಿಡಿಯೇಟ್ಲಿ ಆ ನೋಟಿಸ್ ಏನು ಕೊಟ್ಟರೆ ಅದನ್ನು ವಿಡ್ರಾ ಮಾಡ್ಕೋಬೇಕು, ವಿದಿನ್ 1 ಡೇ ಆರ್ 2 ಡೇ ವಿಡ್ರಾ ಮಾಡ್ಕೋಬೇಕು. ಮಾಡಿಕೊಂಡು ಇಮಿಡಿಯೇಟ್ಲಿ ಆ ರೈತರ ಒಂದು ಕ್ಷಮಾಪಣೆ ಕೇಳಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಸಿಕ್ಕ ಸಿಕ್ಕ ಜಮೀನುಗಳಿಗೆಲ್ಲ ವಕ್ಫ್ ಅಂತವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಸರ್ಕಾರ? ಅದಕ್ಕೆ ನಾನು ಹೇಳಿದಲ್ಲ, ಇದು ಈ ವಕ್ಫ್ ಅನ್ನುವಂಥ ಹೆಸರಿನ ಮೇಲೆ ಹಿಂದೊಮ್ಮೆ ಒಂದು ನಮ್ಮ ಅದಕ್ಕೆ ವಕ್ಫ್ ಪ್ರಾಪರ್ಟಿ ಬಗ್ಗೆ ನಮ್ಮ ಹಿಂದೆ BJP ಸರ್ಕಾರದಿಂದ ಒಬ್ಬರು ವರದಿನೂ ಕೊಟ್ಟಿದ್ದರು. ಆ ವರದಿ ಕೊಟ್ಟಿದ್ದಾಗ ಅದರಾಗೂ ಸಹಿತ ಯಾವ ರೀತಿ ಮಿಸ್ಅಪ್ರಾಪ್ರೇಷನ್ ಆಗಿದೆ ಎಲ್ಲವನ್ನೂ ಕೊಟ್ಟಿದ್ದೀರ ಅದರಲ್ಲಿ. ಹೀಗಾಗಿ ಈ ರೀತಿ ಮುಖಾಂತರ ಇವತ್ತು ಇಡೀ ಒಂದು ಜಮೀನುಗಳನ್ನು ಮತ್ತು ಸರ್ಕಾರಿ ಜಮೀನಾಗಲಿ ಮತ್ತು ರೈತರ ಜಮೀನನ್ನು ಕಬಳಿಸುವುದಂತ ಒಂದು ತಂತ್ರ ಇದು, ಮತ್ತು ಅಲ್ಪಸಂಖ್ಯಾತರಿಗೆ ಪುಷ್ಟೀಕರಣ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇದರ ಮುಖಾಂತರ ಎಲ್ಲೋ ಒಂದು ಕಡೆ ಅರಾಜಕತೆ ಮಾಡಲಿಕ್ಕೆ ಹೊಂಟದಂತ ನಾನು ಹೇಳ್ತೀನಿ. ಎಂ ಬಿ ಪಾಟೀಲ್ರಿ ಈಗ ತಮ್ಮ